ಸ್ಥಳೀಯ ಸಂಸ್ಥೆಗಳ ಅಧಿಕಾರಿ ನೌಕರರು ಜನರ ಕಷ್ಟಗಳಿಗೆ ಉತ್ತಮವಾಗಿ ಸ್ಪಂದಿಸುವ ಮೂಲಕ ಜನಸ್ನೇಹಿಯಾಗಿ ಕೆಲಸ ಮಾಡಬೇಕು ಜೊತೆಗೆ ಪ್ರಗತಿಗೆ ಹೆಚ್ಚಿನ ಗಮನ ನೀಡಬೇಕು ಎಂದು ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕರಾದ ಪ್ರಭುಲಿಂಗ ಕವಳಕಟ್ಟೆ ತಿಳಿಸಿದರು ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಪಾಲಿಕೆಯ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ತಾಳ್ಮೆಯಿಂದ ಸಾರ್ವಜನಿಕರ ಅಹವಾಲು ಮತ್ತು ಕಷ್ಟಗಳಿಗೆ ಸ್ಪಂದಿಸಬೇಕು ಜನಸ್ನೇಹಿ ಆಗುವ ಜೊತೆ ಜೊತೆಗೆ ಆಸ್ತಿ ತೆರಿಗೆ ವಸೂಲಾತಿ ಉದ್ದಿಮೆ ಪರವಾನಗಿ ಅಂತಹ ಕೆಲಸಗಳನ್ನು ರಾಜಿಯಾಗದೆ ಗಟ್ಟಿಯಾಗಿ ನಿರ್ವಹಿಸಬೇಕು ಎಂದರು ರಾಜ್ಯದಲ್ಲಿ ಮಾತ್ರವಲ್ಲ ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಬೇಕು ಹಲವಾರು ಮಾನದಂಡಗಳಲ್ಲಿ ಪಾಲಿಕೆ ನಿಗದಿತ ಗುರಿಗಿಂತ ಹೆಚ್ಚಿನ ಪ್ರಗತಿ ಸಾಧಿಸಿರುವುದು ಅಭಿನಂದನೀಯ ಹಾಗೆಯೇ ಕಸ ನಿರ್ವಹಣೆ ಪೌರ ಕಲ್ಯಾಣ ಸೇವೆಗಳಲ್ಲಿ ಇನ್ನೂ ಉತ್ತಮ ಸಾಧನೆ ಮಾಡಬೇಕು ನಗರ ಸ್ವಚ್ಛ ಮತ್ತು ಸುಂದರವಾಗಿದೆ ಎಂದರೆ ಅದಕ್ಕೆ ಕಾರಣ ಪೌರಕಾರ್ಮಿಕರು ಇನ್ನೂ ಹೆಚ್ಚಿನ ಶ್ರದ್ಧೆಯಿಂದ ತಮ್ಮ ಕೆಲಸ ಮಾಡಬೇಕು ಏನಾದರೂ ಬೇಡಿಕೆಗಳಿದ್ದಲ್ಲಿ ಪಾಲಿಕೆ ಅಥವಾ ತಮಗೆ ಸಲ್ಲಿಸಬಹುದೆಂದರು ಯಾವುದೇ ಯೋಜನೆ ಅಂದಾಜು ಪಟ್ಟಿಯನ್ನು ತಯಾರಿಸುವಾಗ ಮೂಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ತಯಾರಿಸಬೇಕು ಉಳಿಕೆ ವ್ಯತ್ಯಾಸಗಳು ಆಗದಂತೆ ನೋಡಿಕೊಳ್ಳಬೇಕು ಸಕಾಲಿಕವಾಗಿ ಪ್ರಸ್ತಾವನೆಗಳನ್ನು ನೀಡಿ ಅಪ್ಡೇಟ್ ಮಾಡಬೇಕು ಎಂದರು ಈ ಗ್ಯಾಪ್ ಇರುತ್ತೆ ಸಿಟಿಸನ್ಸ್ ಮತ್ತೆ ಗವರ್ನೆನ್ಸ್ ನಡುವೆ ಅದು ಕಡಿಮೆ ಆಗಿದೆ ಆನಂತರ ಅನ್ನೆಸೆಸರಿ ಈ ಗೊಂದಲಗಳು ಮನಸ್ತಾಪಗಳು ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನ ಮಾಡುವಂಥದ್ದು ಎಲ್ಲ ವಿಷಯಗಳು ಕೇವಲ ಒಂದು ಭೇಟಿ ಆದಾಗ ನಿಮ್ಮ ಸ್ಪಂದನೆ ಯಾವ ರೀತಿ ಇರ್ತದೆ ಅನ್ನೋದು ಸರ್ಟಿಫಿಕೇಟ್ ಒಂದು ವಿಷಯಗಳು ಬಂದಿರ್ತಕ್ಕಂಥ ವ್ಯಕ್ತಿಗೆ ವಿಷಯದ ಗಂಭೀರತೆ ಅವನ ಪಾಯಿಂಟ್ ಇಂದ ಮಾತ್ರ ಗೊತ್ತಿರ್ತದೆ ಕೆಲವಾರು ವಿಷಯಗಳು ನಿಮ್ಮ ವ್ಯಾಪ್ತಿಯನ್ನ ಮೀರಿ ಕೆಲವು ನಮ್ಮ ಹಂತದಲ್ಲಿ ಇನ್ನು ಕೆಲವು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗಬೇಕಾಗಿರ್ತದೆ ಬಟ್ ಆ ಎಲ್ಲ ವಿಷಯಗಳು ಸಾಮಾನ್ಯ ನಾಗರಿಕರಿಗೆ ಗೊತ್ತಿರೋದಿಲ್ಲ ಅಧಿಕಾರಿ ಹತ್ರ ಬಂದ್ರೆ ನನಗೆ ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಸಿಗ್ತದೆ ಅನ್ನುವಂತ ಒಂದು ಅಪೇಕ್ಷೆಯಿಂದ ಬಂದಿರ್ತಾರೆ ಸೊ ಆ ಎಲ್ಲ ವಿಷಯಗಳನ್ನ ಮೊದಲು ತಾಳ್ಮೆಯಿಂದ ಕೇಳಿ ಅವರಿಗೆ ನನ್ನ ಕಷ್ಟ ಇದೆ ಅವರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತ ಒಂದೇ ಭಾವನೆ ಬರೋದು ಅದಾದ ನಂತರ ಪ್ರಾಮಾಣಿಕವಾಗಿ ಆ ಒಂದು ಸಮಸ್ಯೆಗಳನ್ನ ಯಾವ ರೀತಿ ಪರಿಹರಿಸಬಹುದು ಕೇವಲ ಇಲ್ಲಿ ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ ಇರುತ್ತೆ ಅಲ್ಲಿ ಮಾತ್ರ ಅದನ್ನು ಸ್ಪಷ್ಟವಾಗಿ ಅವರಿಗೆ ವಿವರಣೆಯನ್ನು ನೀಡಿ ಈ ರೀತಿ ನಮ್ಮ ವ್ಯಾಪ್ತಿ ಇಷ್ಟಿದೆ